ಹೈ ನಮಸ್ತೆ ಎಲ್ರಿಗೂ ಈಗ ನಾವೆಲ್ಲ ನೋಡ್ತಿರೋ ಪ್ರಾಪರ್ಟಿ ಇದು ಮೂರು ಎಕರೆ ಹದಿನೈದು ಕುಂಟೆ ಪ್ರಾಪರ್ಟಿ ಇದು ಗುಡ್ ಕಂಡೀಷನ್ ಅರೇಬಿಕಾ ಕಾಫಿ ಎಸ್ಟೇಟು ನಿಮಗೆ ಈ ಪ್ರಾಪರ್ಟಿ ಲೊಕೇಶನ್ನು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಹೊಸಕೋಟೆ ಹೋಬಳಿ ಬರುತ್ತೆ ನೋಡಿ ನೋಡ್ತಿದ್ದೀರಾ ಫ್ರಂಟ್ ಗೇಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಒಂದು ಥರ ಮಾಡಿದ್ದಾರೆ ಚೆನ್ನಾಗಿದೆ ಅದು ಇರ್ಲಿಕ್ಕೆ ವಾಸನ ಮಾಡ್ಬೋದು ವಿತ್ ಗೋಡ್ ಒಂಥರ ಟೂ ಇನ್ ಒನ್ ಪರ್ಪಸ್ ಮಾಡಿದ್ದಾರೆ ಆಮೇಲೆ ನಿಮಗೆ ಮೇಯ್ನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಅದನ್ನೂ ರೋಡ್ ಅಗಲ ಇದೆ ಈ ಥರ ಇದು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಈ ಥರ ಮಡ್ ರೋಡ್ ಸಿಗುತ್ತೆ ನಿಮಗೆ ನಿಮಗೆ ಒಂದು ನಾಲ್ಕು ಇಂಚ್ ಬಂದಿರೋದು ಒಳ್ಳೆ ಬೋರ್ ಇದೆ ನೀರಿನ ಫೆಸಿಲಿಟೀಸ್ಗೆಲ್ಲ ಈ ತೋಟಕ್ಕೆ ಸಾಕು ಮತ್ತು ಕಾಫಿ ಮತ್ತು ಪೆಪ್ಪರು ಟಿಂಬರು ಎಲ್ಲ ಒಳ್ಳೆ ಕಂಡೀಷನ್ ಇದೆ ಮತ್ತು ನಿಮಗೆ ಪೂರ್ತಿ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಎಸ್ಟೇಟ್ ಪೂರ್ತಿನೂ ನಿಮಗೆ ಸೋಲಾರ್ ಫೆನ್ಸಿಂಗ್ ಆಗಿದೆ ಮತ್ತು ನಿಮಗೆ ಒಳ್ಳೆ ಪ್ರಾಪರ್ ಶೇಪ್ ಇದೆ ಎಸ್ಟೇಟು ಒಳ್ಳೆ ಸ್ಕ್ವೇರ್ ಶೇಪ್ ಬರುತ್ತೆ ನಿಮಗೆ ಲೊಕೇಶನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹೈವೇಗೆ ನಿಮಗೆ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಟೋಟಲ್ಲು ಈ ಎಸ್ಟೇಟಿಂದ ಲೊಕೇಶನ್ನು ಕೂಡ ಹತ್ತಿರ ಮೇಯ್ನ್ ರೋಡಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಎಸ್ಟೇಟ್ ಪಕ್ಕ ಫ್ರಂಟ್ ರೋಡ್ ಇದೆಯಲ್ಲ ಒಂದು ಇನ್ನೂರು ಮೀಟ್ರ್ ನಿಮಗೆ ಫ್ರಂಟ್ ಫೇಸಿಂಗ್ ರೋಡೇ ಸಿಗುತ್ತೆ ನಿಮಗೆ ಯಾರು ಜಮೀನ್ ಮೇಲೆ ಹೋಗ್ಬೇಕು ಹೋಗ್ಬೇಕಾಗಿಲ್ಲ ನಿಮಗೆ ಇದು ನಕಾಶಿ ರೋಡು ಗೌರ್ಮೆಂಟ್ ರೋಡ್ ಬರುತ್ತೆ ನೋಡಿ ನೋಡ್ತಿದ್ರೆ ಎಷ್ಟು ಕಂಡೀಷನ್ ಆಗಿದೆ ಕಾಫಿ ಮತ್ತು ಪೇಪರು ಪ್ರೆಸೆಂಟ್ ಈಗ ಐವತ್ತು ಚೀಲ ಕಾಫಿ ಆಗ್ತಿದೆ ಪೆಪ್ಪರ್ ಒನ್ ಟನ್ ಪೆಪ್ಪರ್ ಆಗ್ತಿದೆ ಇವಾಗ ಈ ಎಸ್ಟೇಟಲ್ಲಿ ಮತ್ತು ನೀರಿಗೆ ಯಾವುದೇ ಸಮಸ್ಯೆ ಇರಲ್ಲ ನೀರಾವರಿ ಪ್ರದೇಶ ಆಗಿರೋದ್ರಿಂದ ನಿಮಗೆ ಅರವತ್ತರಿಂದ ಎಂಬತ್ತು ಎಂಬತ್ತೈದು ಇಂಚ್ ಮಳೆ ಆಗುತ್ತೆ ಇಲ್ಲಿ ಈ ಪ್ರದೇಶದಲ್ಲಿ ಸೊ ನೀರಿನ ಸಮಸ್ಯೆ ಏನಾಗೋದಿಲ್ಲ ಯಾವಾಗಲೂ ನೀರಿಗೆ ತೊಂದರೆ ಆಗಿಲ್ಲ ಈಲ್ಡಿಂಗ್ ವೈಸ್ ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ನೋಡಿ ನೀವು ನೋಡ್ತಿದ್ದೀರಾ ಅರೇಬಿಕ್ ಆಗಿರ್ಬೋದು ರೋಬಸ್ಟ್ ಆಗಿರ್ಬೋದು ಈ ಏರಿಯಾದಲ್ಲಿ ಸೂಪರಾಗಿ ಬರುತ್ತೆ ಕಾಫಿ ಮತ್ತು ನೋಡಿ ತೋಟದ ಸುತ್ತಲೂ ಈ ಥರ ಫೆನ್ಸಿಂಗ್ ಮಾಡಿಸ್ತಿದ್ದಾರೆ ಸೋಲಾರ್ ಫೆನ್ಸಿಂಗು ಒಳ್ಳೆಯ ಎಷ್ಟು ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಬಂದು ಬರ್ಬೋದು ಬಂದು ವಿಸಿಟ್ ಮಾಡಿಸ್ತೀನಿ ನಾನು ನಿಮಗೆ ತೋಟನ ನೀವು ನೋಡ್ಬೋದು ಈ ಪ್ರಾಪರ್ಟಿನ ತೋರಿಸ್ತೀನಿ ಮತ್ತು ಇದೇ ಥರ ಮೂರು ನಾಲ್ಕು ಎಕರೆ ಆ ಥರ ಪ್ರಾಪರ್ಟಿಗಳನ್ನ ಒಂದು ಮೂರು ನಾಲ್ಕು ಪ್ರಾಪರ್ಟಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನನ್ನ ನಂಬರ್ಗೆ ನೀವು ಯಾವಾಗಾದರೂ ಕಾಲ್ ಮಾಡ್ಬೋದು ನೋಡಿ ತೋಟದ ಒಳಗಡೆ ಇದು ಎಂಟ್ರೆನ್ಸ್ ರೋಡ್ ಥರ ಮಾಡ್ಕೊಂಡಿದ್ದಾರೆ ಲೈವ್ ಆಗಿ ನೋಡ್ತಿದ್ರೆ ನಿಮಗೆ ವಿಡಿಯೋಗಿಂತ ಲೈವ್ ಆಗಿ ಬಂದು ಇನ್ನೂ ಸೂಪರಾಗಿ ಕಾಣುತ್ತೆ ನಿಮಗೆ ತೋಟ ತೋಟದ ಅನುಭವ ಇದ್ದವ್ರಿಗೆ ಇನ್ನೂ ಗೊತ್ತಾಗುತ್ತೆ ತೋಟ ಹೇಗಿದೆ ಅಂತ ಇದು ಸೇಲರ್ ಕೋಟಿಂಗ್ ಮಾಡ್ತಿರೋ ಪ್ರೈಸು ಇಪ್ಪತ್ತೆಂಟು ಲಕ್ಷ ಒಂದು ಎಕರೆ ಹೇಳ್ತಿದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಯಾಕೆ ಅಂತಂದರೆ ನಿಮಗೆ ಮನೆ ಬೋರ್ವೆಲ್ಲು ಮತ್ತು ರೋಡ್ ಕನ್ವಿನಿಯನ್ಸು ಮತ್ತು ದೊಡ್ಡ ಕಂಡೀಷನ್ನು ಟಿಂಬರು ಪೆಪ್ಪರು ಕಾಫಿ ಎಲ್ಲ ಚೆನ್ನಾಗಿರೋದ್ರಿಂದ ಆ ರೇಟ್ ಹೇಳ್ತಿದ್ದಾರೆ ಸ್ವಲ್ಪ ನೆಗೋಷಬಲ್ ಆಗ್ಬೋದು ನಿಮ್ಮ ಬಂದು ತೋಟ ನೋಡಿ ಇಷ್ಟಪಟ್ಟರೆ ನೀವು ಓನರ್ ಹತ್ರ ಡೈರೆಕ್ಟು ಸಿಟ್ಟಿಂಗ್ ಮಾಡಿಸ್ಬಿಟ್ಟು ಸ್ವಲ್ಪ ನೆಗೋಶ್ ನೆಗೋಷಬಲ್ ಮಾಡಿಸ್ಕೊಡ್ಬೋದು ಆಮೇಲೆ ಕಾಫಿ ಶೀಟ್ ತುಂಬ ಚೆನ್ನಾಗಿದೆ ನಾನು ಮಾಡ್ತಿರೋ ವಿಡಿಯೋ ನಾನು ಕೊಡ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರಿಗಾದ್ರೂ ಪ್ರಾಪರ್ಟೀಸ್ ಬೇಕು ಅಂತಂದರೆ ನನ್ನ ವೀಡಿಯೋನ ಅವ್ರಿಗೆ ಸೆಂಡ್ ಮಾಡಿ ನನ್ನ ವೀಡಿಯೋ ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ರಿಗೂ ನನ್ನ ಮನಸ್ಸಿಂದ ತುಂಬ 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 ಧನ್ಯವಾದಗಳು